हलो एव्रिवन वेलकम टू माय चैनल इवत्तु जयलक्ष्मी अवर ओंदु एक्सपीरियंस बगे ओंदु ऑडियो अन्नु कळिसिदारे अदर बगे ओंदु ऑडियो कंटिन्यू आगुत्ते अवर ओंदु एक्सपीरियंस एनित्तु आ सेशन्स अल्ली 3 डे सेशन अटेंड माडिद्रु अवरु अवरिगे आदंत अनुभववन्नु शेर माडिदारे अवरु कोर्स माड्कोंडु ಅದನ್ನ ಎಷ್ಟು ಡೆಡಿಕೇಶನ್ ಇಂದ ಫಾಲೋ ಮಾಡಿದರೆ ಅದಕ್ಕೆ ಬಂದಿರಂತ ರಿಸಲ್ಟ್ ಅನ್ನು ಶೇರ್ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಆ ಒಂದು ಡೆಡಿಕೇಶನ್ ಇದ್ದಾಗಲೇ ನಿಮಗೆ ಒಂದು ಕರೆಕ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೋ ಅದರಿಂದ ಅವರ ಒಂದು ಎಕ್ಸ್‌ಪೀರಿಯನ್ಸ್ ಅನ್ನು ಕೇಳಿದಾಗ ನನಗಂತೂ ತುಂಬಾ ಖುಷಿ ಆಗಿದೆ ಈ ಒಂದು ಆಡಿಯೋನ ಶೇರ್ ಮಾಡ್ತಾ ಇದೀನಿ ಎಲ್ಲರಿಗೂ ಇದೊಂದು ಮೋಟಿವೇಶನ್ ಆಗಬೇಕು ಯಾವುದೇ ಒಂದು ಮೆಥಡ್ ಇರಬಹುದು ನಾವು ಅದನ್ನ ಶ್ರದ್ಧೆಯಿಂದ ಮಾಡಿದಾಗ ಆ ಒಂದು ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು ಜಯಲಕ್ಷ್ಮಿ ಅವರ ಆಡಿಯೋ ಕಂಟಿನ್ಯೂ ಆಗುತ್ತೆ ಗುಡ್ ಈವನಿಂಗ್ ಎವ್ರಿವನ್ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಾನು ಬ್ಲಫ್ ಇಂದ ನಾನು ಮಂಜುಳಾ ದೇವಿ ಮ್ಯಾಮ್ ಯೂಟ್ಯೂಬ್ ವಿಡಿಯೋಸ್ ಗಳೆಲ್ಲ ನೋಡ್ತಾ ಇರ್ತೀನಿ ನನಗೆ ಅವರ ವಾಯ್ಸ್ ಅಲ್ಲಿ ಏನೋ ಒಂದು ಡಿವೈನ್ ಪವರ್ ಇದೆ ಅಂತ ಗೊತ್ತಾಯ್ತು ಆಮೇಲೆ ಮ್ಯಾಮ್ ಇದನ್ನೆಲ್ಲ ಚೆಕ್ ಮಾಡಿದಾಗ ಅವ್ರ ಫೋನ್ ನಂಬರ್ ಸಿಕ್ತು ನನಗೆ ನನ್ನ ಮ್ಯಾಮ್ ಹತ್ರ ಮನಿ ಅಫರ್ಮೇಷನ್ ಬೇಕು ಅಂದ್ಬಿಟ್ಟು ಹೀಲಿಂಗ್ ತಗೊಂಡೆ 2/2/2022 February 2 ಅವಾಗ ಮ್ಯಾಮ್ ನಾನು ಮಾತಾಡ್ತಿದ್ದಾಗ ನಾನು ಫಸ್ಟೇ ನನ್ನ ರೇಖಿ ಪ್ರಾಕ್ಟೀಸ್ ಅಲ್ಲಿದ್ದೆ ನನಗೆ ವಿಶ್ವಶಕ್ತಿನ ತುಂಬ್ಕೋಬೇಕಾದ್ರೆ ನನ್ನ ಸಹಸ್ರಾರು ಚಕ್ರಕ್ಕೆ ಮಾತ್ರ ಅದು ಬರ್ತಾ ಇತ್ತು ಮತ್ತೆ ದೇಹದ ಯಾವ ಪಾರ್ಟ್ಗೂ ನನ್ಗೆ ಇಳಿತಾ ಇರಲಿಲ್ಲ ಆಮೇಲೆ ಮ್ಯಾಮ್ ಹತ್ರ ಹೇಳಿದೆ ಈ ತರ ಆಗ್ತಿದೆ ಅಂತ ನೀವೊಂದು ಮೆಡಿಟೇಷನ್ ಮಾಡಿ ಅಂತ ಹೇಳ್ಕೊಟ್ರು ಮೆಡಿಟೇಷನ್ ಇನ್ ಮೆಡಿಟೇಷನ್ ರೇಖಿ ಇದರಲ್ಲೆಲ್ಲ ನಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮ್ಯಾಮ್ ಹತ್ರ ಫಸ್ಟ್ ಡೇ ಹೀಲ್ ಮಾಡಿಕೊಂಡೆ ಸೆಕೆಂಡ್ ಡೇಗೆನೆ ನಾನು ಹೀಗೆ ಕೂತ್ಕೊಂಡು ನಾನು ರೇಖಿ ಮಾಡ್ಕೋತಿದ್ದಾಗ ವಿಶ್ವರೇಖಿನ ನನ್ನ ಮೈಯೆಲ್ಲ ತುಂಬಿಸ್ಕೋಬೇಕು ಅಂದ್ಕೊಂಡು ನಾನು ಪ್ರೇ ಮಾಡಿಕೊಂಡಾಗ ಸಡನ್ ಆಗಿ ನನಗೆ ಓಪನ್ ಆಗೋಯ್ತು ನನಗೆ ಆದಂಥ ಅದ್ಭುತ ಅನುಭವ 2 ದಿನಕ್ಕೇನೆ ಇಂಥ ಒಂದು ಅನುಭವ ಆಯ್ತಲ್ಲ ಅಂತ ನಾನು ಮ್ಯಾಮ್ ಹತ್ರ 3ನೇ ದಿನ ನಾನು ಹೇಳಿದೆ ಮ್ಯಾಮ್ಗೆ ತುಂಬ ಖುಷಿ ಆಗೋಯ್ತು ಯಾವ್ದು ಅವ್ರು ಹೇಳ್ಕೊಟ್ಟ ವಿದ್ಯೆನ ನಾವು ಸರಿಯಾದ ರೀತಿಲಿ ಬಳಸ್ಕೊಂಡಾಗ ಗುರುಗಳಿಗಾಗೋವಂಥ ಸಂತೋಷ ಅಷ್ಟಿಷ್ಟಲ್ಲ ಮ್ಯಾಮ್ಗೆ ತುಂಬ ಖುಷಿ ಆಗೋಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ದಯವಿಟ್ಟು ಮ್ಯಾಮ್ ಏನು ಹೇಳ್ತಾರೋ ಅದನ್ನು ನನ್ನ ಗಮನವಿಟ್ಟು ಸಾಧನೆಯತ್ತ ಹೊರಡಿ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೆ 2 ಡೇಸ್ಗೆ ಸಹಸ್ರಾರ ಚಕ್ರ ಓಪನ್ ಆಗಿದ್ದಕ್ಕೆ ತುಂಬ ತುಂಬ ಹ್ಯಾಪಿ ಆಗಿದ್ದೀನಿ ನಾನು ನಾವು ಏನು ಅದ್ಭುತಗಳನ್ನೆಲ್ಲ ಸಾಧಿಸ್ಬೋದು ಈ ಒಂದು ಆಧ್ಯಾತ್ಮಿಕ ಲೆವೆಲ್ಗೆ ಹೋದ್ರೆ ನಮ್ಮ ಜೀವನ ನಾವು ಉನ್ನತವಾಗಿ ನಾವು ಮಾಡ್ಕೋಬಹುದು ಇಷ್ಟು ಹೇಳ್ತೀನಿ ಮುಂದೆ ಏನಾದರೂ ನನಗೆ ಒಳ್ಳೊಳ್ಳೆ ಸವಿ ಅನುಭವಗಳು ಅದ್ಭುತ ಪವಾಡಗಳು ನಡೆದ್ರೆ ಅದನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು